ಮೂಡಾ ಹಗರಣ ಖಂಡಿಸಿ ಬಿಜೆಪಿ ಹಾಗೂ ಜೆಡಿಎಸ್ ನಡೆಸುತ್ತಿರುವ ಪಾದಯಾತ್ರೆಯನ್ನು ವಿರೋಧಿಸಿ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಸಿದ್ದರಾಮಯ್ಯ ಅಭಿಮಾನಿಯೋರ್ವ ಮೈ ಮೇಲೆ ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ. ಕರ್ನಾಟಕ ಶೋಷಿತ ಸಮುದಾಯದ ಒಕ್ಕೂಟ, ಹಿಂದುಳಿದ ಜಾತಿಗಳ ಒಕ್ಕೂಟ ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗದಿಂದ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಹಾಗೂ ಜಗತ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಉಭಯ ಪಕ್ಷದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿಯೋರ್ವ ಮೈ ಮೇಲೆ ಡೀಸೆಲ್ ಹಾಕಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದ್ದು, ಸ್ಥಳದಲ್ಲೇ ಇದ್ದ ಪೊಲೀಸರು ಹಾಗೂ ಪ್ರತಿಭಟನಾ ನಿರತರು ಯುವಕರನ್ನು ತಡೆದಿದ್ದಾರೆ. ಇನ್ನು ಡಿಸಿ ಕಚೇರಿ ಮುತ್ತಿಗೆಗೆ ಯತ್ನಿಸಿದ ಪ್ರತಿಭಟನಾ ನಿರತರನ್ನು ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾ ನಿರತರ ನಡುವೆ ನೂಕು ನುಗ್ಗಲು ಉಂಟಾಗಿದೆ. ಅಹಿಂದ ನಾಯಕ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಿದೆ. ಕ್ಲೀನ್ ಹ್ಯಾಂಡ್ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲು ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡುತ್ತಿದೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದ್ದಾರೆ. ಬಸವಣ್ಣನವರ ಮಾದರಿಯಲ್ಲಿ ಈ ರಾಜ್ಯಕ್ಕೆ ನ್ಯಾಯ, ಈ ರಾಜ್ಯಕ್ಕೆ ಅಧಿಕಾರವನ್ನ ಕೊಟ್ಟಂತ ನಾಯಕ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಈ ರಾಜ್ಯದಲ್ಲಿ ಬಡವರಿಗೆ, ಈ ರಾಜ್ಯದಲ್ಲಿರುವಂತಹ ರೈತರಿಗೆ, ಈ ರಾಜ್ಯದಲ್ಲಿರುವಂತಹ ಕೂಲಿ ಕಾರ್ಮಿಕರಿಗೆ, ಇವತ್ತು ಈ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕರಿಗೆ ಇವತ್ತು ಭಾಗ್ಯಗಳ ಯೋಜನೆ, ಭಾಗ್ಯಗಳ ದಾತ ಇವತ್ತು ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಬಡವರಿಂದ ಆ ಹೊಲ ಲ್ಯಾಂಡ್ ಅಕ್ವಿಷನ್ ಮಾಡಿಕೊಂಡಾಗ ಮೂಡೋದವರು ಅವರು ಯಾರ ಟೈಮ್ನಾಗ ಆಯ್ತು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಮಾಡಲಿಲ್ಲ. ಅದು ಯಾವ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿತ್ತು, ಬಿಜೆಪಿ ಮುಖ್ಯಮಂತ್ರಿಗಳಿದ್ರು, ಅವ್ರ ಕಾಲದಲ್ಲಿ 50-50 ಏನು ಬಂದ್ರೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅವರಿಗೆ ಜ್ಞಾನವಾಗಿ ಅವರೇ ಮಾಡಿರ್ತಕ್ಕಂಥದ್ದು ಅಂದ್ರೆ ನೀವು ತಪ್ಪು ಮಾಡಿದ್ರೆ ನೀವೇನು ಅನ್ನ ಬಿಟ್ಟು ಬೇರೆ ಏನಾರ ತಿಂತಿದ್ರೆ ಮಾತಾಡ್ತೀನಿ ಮಾಡಿದವ್ರು ನೀವು. ಇವತ್ತು ಕದ್ರೆ ಏನು ಮೀರಾ ವೇಷದಿಂದ ಈ ರಾಜ್ಯದಲ್ಲಿ ಲೂಟಿ ಹೊಡೆದು ಜೈಲಿ ಹೋಗಿರ್ತಕ್ಕಂತ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಬರಬೇಕು. ಅವ್ರಿಗೆ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ರು ತಮಗೆಲ್ಲಿಗೆ ಮಹದಾಯಿ ನೀರಾವರಿ ಸಲುವಾಗಿ. ಇವತ್ತು ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆ ಮಾಡಿದ್ರು. ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ದೇಶದಲ್ಲಿ ಬಡವರ ಸಲುವಾಗಿ ಪಾದಯಾತ್ರೆ ಮಾಡಿದ್ರು. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದ್ರು ಬರಗಾಲ ಇದು, ಅತಿವೃಷ್ಟಿ ಆಗಿದೆ, ಮಹಾಪೂರ ಬಂದಿದೆ, ಇಂಥ ಹೊತ್ತಿನಲ್ಲಿ ಜನರು ಕಷ್ಟದಲ್ಲಿದ್ದಾರೆ, ಪಾದಯಾತ್ರೆ ಬೇಡಂದು ಮರುದಿವಸ ಮತ್ತೆ ಏನಾಯ್ತೋ ಏನು ಜ್ಞಾನದಾಯ್ತು ಮತ್ತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದರ ಉದ್ದೇಶ ಏನಂದ್ರೆ ಸಿದ್ದರಾಮಯ್ಯವರನ್ನ ಅಸ್ಥಿರಗೊಳಿಸತಕ್ಕಂತ ಉದ್ದೇಶ, ಮತ್ತೊಂದು ಏನು ಉದ್ದೇಶ ಅಲ್ಲ. ಹಿಡನ್ ಅಜೆಂಡಾ ಸಿದ್ದರಾಮಯ್ಯ ಇದ್ರೆ ನಾವೆಂದು ಯಾವ ಕಾಲಕ್ಕೂ ಬಿಜೆಪಿ ಕರ್ನಾಟಕದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಜೆಡಿಎಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಯಾವ ರೀತಿ ಇಡಿಯಲ್ಲಿ ಹಾಕಿದ್ರು, ಅದೇ ರೀತಿ ಗವರ್ನರ್ ಮೂಲಕ ಸೆಂಟ್ರಲ್ ಗವರ್ಮೆಂಟ್ ಒಂದು ನೋಟಿಸ್ ಕೊಟ್ಟು ಪದೇ ಪದೇ ಇಂಥ ಸೆಂಟ್ರಲ್ ಸುಮ್ಮನೆ ನಾಟಕದೇನಿಲ್ಲ ಕಂತ ಏನಲ್ಲಪ್ಪ ಹೇಳಿ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕರು, ಅಹಿಂದ ಹೋರಾಟಗಾರರು, ದಲಿತ ಮುಖಂಡರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.